ಜೆಡಿ ಎಸ್ ಅಭ್ಯರ್ಥಿಗಳು ಕೂಡ ಅದೇ ಹುಮ್ಮಸ್ಸಿನಲ್ಲಿ ಬಹುತೇಕ ಕಡೆಗಳಲ್ಲಿ ಮತವನ್ನು ಚಲಾಯಿಸಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ನಾವು ನೋಡ್ತಾ ಹೋಗ್ತಾ ಇದ್ವಿ ಈಗಾಗಲೇ ದೇವದುರ್ಗದಲ್ಲಿ ಕರೆಂಬಾ ನಾಯಕ್ ಅವರು ಕೂಡ ಮತವನ್ನು ಚಲಾಯಿಸಿರುವಂತಹ ದೃಶ್ಯಗಳನ್ನು ನೋಡಿದ್ವಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜವರಾಯಿ ಗೌಡ ಅವರು ಕೂಡ ಮತವನ್ನು ಚಲಾಯಿಸಿದ್ರು ನಾಗಮಂಗ್ಲಾದಲ್ಲಿ ಸುರೇಶ್ ಗೌಡ ಅವರು ಮತವನ್ನು ಚಲಾಯಿಸಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಇನ್ನು ಸೇಡಂ ಅಭ್ಯರ್ಥಿ ಗುತ್ತೇದಾರ್ ಅವರು ಕೂಡ ಮತವನ್ನು ಚಲಾಯಿಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರಿ ಬಾಲರಾಜ್ ಗುತ್ತೇದಾರ್ ಮತ್ತು ಯಾದಗಿರಿಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಎ ಬಿ ಅವರು ಈಗಾಗಲೇ ಮತವನ್ನು ಚಲಾಯಿಸಿದ್ದಾರೆ ಮತ್ತು ಶ್ರೀರಂಗಪಟ್ಟಣದ ಶ್ರೀರಂಗಪಟ್ಟಣ ಶ್ರೀನಿವಾಸಪುರ ಎಲ್ಲ ಕಡೆಗಳಲ್ಲೂ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ಮತವನ್ನು ಚಲಾಯಿಸಲಾಗಿದೆ ರವೀಂದ್ರ ಶ್ರೀಕಂಠಯ್ಯ ಅವರು ಕೂಡ ಮತವನ್ನು ಚಲಾಯಿಸಿದ್ದಾರೆ ಅವರು ಮತವನ್ನು ಚಲಾಯಿಸಿದ್ದಾರೆ ಜೆ ಡಿ ಎಸ್ ಅಭ್ಯರ್ಥಿ ಶ್ರೀನಿವಾಸಪುರ ರಮೇಶ್ ಕುಮಾರ್ ಅವರ ವಿರುದ್ಧ ತೊಡೆತಟ್ಟಿ ನಿಂತಿರುವಂಥವರು ಸೊ ಈ ಬಾರಿ ಗೆದ್ದೆ ಗೆಲ್ಲುವಂಥ ವಿಶ್ವಾಸದಲ್ಲಿದ್ದಾನೆ ಮತ್ತೊಂದು ಕಡೆ ದೇವದುರ್ಗದ ದುರ್ಗಿ ನಾಯಕ್ ಅವರು ಕೂಡ ಈಗಾಗಲೇ ಮತ ಚಲಾಯಿಸಿರುವಂಥದ್ದನ್ನು ನೀವು ಗಮನಿಸಬಹುದು ಸುರೇಶ್ ಗೌಡ್ರು ನಾಗಮಂಗಲ ಅದು ಜೆ ಡಿ ಎಸ್ನ ಭದ್ರಕೋಟೆ ಸೊ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅವ್ರು ಗೆದ್ದಂಥ ಲೀಡ್ ಫೋರ್ಟಿ ಟು ಥೌಸಂಡ್ ಮೇಲಿತ್ತು ಲೀಡ್ ಸೊ ಹೀಗಾಗಿ ಈ ಬಾರಿಯೂ ಕೂಡ ಅವರಿಗೆ ನಿರೀಕ್ಷೆ ಇದೆ ಗೆದ್ದೆ ಗೆಲ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇನ್ನು ಯಾದಗಿರಿ ಯಾದಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಮಾಲ್ಕರೆಡ್ಡಿ ಅವರು ಕೂಡ ಈಗಾಗಲೇ ಮತ ಚಲಾವಣೆ ಮಾಡಿದ್ದಾರೆ ಅವರು ಸೊ ಈ ಬಾರಿ ಅವರು ಕೂಡ ಗೆಲ್ಲುವಂಥ ನಿರೀಕ್ಷೆ ಇದೆ ಅವರು ಯಾಕೆಂತಂದರೆ ಅವರು ಕಾಂಗ್ರೆಸ್ಸಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ಚೆನ್ನಾಗಿ ಅಲ್ಲಿ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಹೀಗಾಗಿ ಈ ಬಾರಿ ಜೆ ಡಿ ಎಸ್ನಿಂದ ಅದೃಷ್ಟ ಪರೀಕ್ಷೆಗೆ ಇಳೆದಿದ್ದಾರೆ ನೋಡಬೇಕು ಮತದಾರ ಪ್ರಭುಗಳು ಏನು ರಿಸಲ್ಟ್ ಕೊಡ್ತಾರೆ ಅನ್ನುವಂಥದ್ದು ಹದಿಮೂರನೇ ತಾರೀಕು ಗೊತ್ತಾಗುತ್ತೆ ಇದು ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ನಡೆದಿದೆ ಇನ್ನೊಂದು ಕಡೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜೆ ಡಿ ಎಸ್ ಅಭ್ಯರ್ಥಿ ಜವರಾಯಿಗೌಡ ಅವರು ಕೂಡ ಮತವನ್ನು ಚಲಾಯಿಸಿದ್ದಾರೆ ಅನೇಕ ವಿಧಾನಸಭಾ ಕ್ಷೇತ್ರಗಳು ನಿಪಾಣಿಯ ಜೆ ಡಿ ಎಸ್ ಅಭ್ಯರ್ಥಿ ರಾಜು ಮಾರುತಿ ಪವಾರ್ ಅವರು ಕೂಡ ಮತ ಚಲಾಯಿಸಿದ್ದಾರೆ ಮತ್ತು ಚಿಕ್ಕೋಡಿ ಸದಲ್ಗ ಸುಹಾಸ್ ಸದಾಶಿವ ವಾಲ್ಕೆ ಅವರು ಮತ ಚಲಾಯಿಸಿದ್ದಾರೆ ಅಥಣಿಯಲ್ಲಿ ಶಶಿಕಾಂತ್ ಪಡಸಲಗಿ ಕಾಗವಾಡ ಮಲ್ಲಿಕಾರ್ಜುನ ಗುಣ ಗುಂಜಿ ಗಣವಿ ಮತ್ತು ಕುಡಚಿಯಲ್ಲಿ ಆನಂದ್ ಮಾಳ್ಗಿಯವರು ಮತ ಚಲಾಯಿಸಿದ್ದಾರೆ ರಾಯಭಾಗದಲ್ಲಿ ಪ್ರದೀಪ್ ಕುಮಾರ್ ಮಾಳ್ಗಿ ಹುಕ್ಕೇರಿಯಲ್ಲಿ ಬಸವರಾಜ್ ಪಾಟೀಲ್ ಅವರು ಮತ್ತು ಅರಭಾವಿಯಲ್ಲಿ ಪ್ರಕಾಶ್ ಶೆಟ್ಟಿ ಗೋಕಾಕ್ನಲ್ಲಿ ಚಂದನ್ ಕುಮಾರ್ ಮರಡಿಯಲ್ಲಿ ಮಾರುತಿ ಮಲ್ಲಪ್ಪ ಅಷ್ಟಗಿ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವನಗೌಡ ಮುಗಳಿಹಾಳ್ ಅವರು ಮತವನ್ನು ಚಲಾಯಿಸಿದ್ದಾರೆ ಬೆಳಗಾವಿ ದಕ್ಷಿಣದಲ್ಲಿ ಶ್ರೀನಿವಾಸ್ ತುಲಕರ್ ಅವರು ಮತ್ತು ಬೆಳಗಾವಿ ಗ್ರಾಮೀಣ ಶಂಕರಗೌಡ ಪಾಟೀಲ್ ಖಾನಾಪುರದಲ್ಲಿ ನಸೀರ್ ಭಗವಾನ್ ಮತವನ್ನು ಚಲಾಯಿಸಿದ್ದಾರೆ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿ ಅಶ್ವಿನಿ ಸಿಂಗಯ್ಯ ಪೂಜಾರ್ ಮತವನ್ನು ಚಲಾಯಿಸಿದ್ದಾರೆ ಬೈಲಹೊಂಗಲದಲ್ಲಿ ಶಂಕರ್ ಮಾಡಲಗಿ ಮತ್ತು ಸವದತ್ತಿಯಲ್ಲಿ ಸೌರಭ್ ಆನಂದ್ ಚೋಪ್ರಾ ಅವರು ಮತ ಚಲಾಯಿಸಿದ್ದಾರೆ ರಾಮದುರ್ಗದಲ್ಲಿ ಪ್ರಕಾಶ್ ಮುಧೋಳ ಮತ್ತು ಮುಧೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಧರ್ಮರಾಜ್ ದೊಡ್ಡಮನಿಯವರು ಮತ ಚಲಾಯಿಸಿದ್ದಾರೆ ತೇರದಾಳದಲ್ಲಿ ಸುರೇಶ್ ಮಡಿವಾಳರ್ ಮತವನ್ನು ಚಲಾಯಿಸಿದ್ದಾರೆ ಜಮಖಂಡಿಯಲ್ಲಿ ಯಾಕೂಬ್ ಬಾಬಾ ಲಾಲ್ ಜೆ ಡಿ ಎಸ್ ಅಭ್ಯರ್ಥಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಇನ್ನು ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೀಳ್ಗಿಯಲ್ಲಿ ರುಕ್ಮುದ್ದೀನ್ ಸೌದಾಗರ್ ಬಾದಾಮಿಯಲ್ಲಿ ಹನುಮಂತ ಮಾವಿನ ವರದ ಬಾಗಲಕೋಟೆಯಲ್ಲಿ ದೇವರಾಜ್ ಪಾಟೀಲ್ ಹುನ್ಗುಂದದಲ್ಲಿ ಶಿವಪ್ಪ ಮಹಾದೇವಪ್ಪ ಭೋಳಿ ಮುದ್ದೇಬಿಹಾಳದಲ್ಲಿ ಬಸವರಾಜ ಭಜಂತ್ರಿ ಹಾಗೂ ದೇವರ ಹಿಪ್ಪರಗಿಯಲ್ಲಿ ರಾಜುಗೌಡ ಪಾಟೀಲ್ ಬಸವನ ಬಾಗೇವಾಡಿಯಲ್ಲಿ ಸೋಮನಗೌಡ ಪಾಟೀಲ್ ಬಬಲೇಶ್ವರದಲ್ಲೂ ಕೂಡ ಜಿ ಡಿ ಎಸ್ ಅಭ್ಯರ್ಥಿ ಮತವನ್ನು ಚಲಾಯಿಸಿದ್ದಾರೆ ಬಸವರಾಜ ಹೊನವಾಡ